ಇವತ್ತು ಎರಡನೇ ಅಲೆ ಬಹಳ ಗಂಭೀರವಾಗಿ ಬಂದಿದೆ, ಬಹಳ ವೇಗವಾಗಿ ಹರಡ್ತಾ ಇದೆ. ಸುಮಾರು 19 ಜಿಲ್ಲೆಗಳಲ್ಲಿ ಶೇಕಡಾ 8% ಗಿಂತ ಹೆಚ್ಚು ಇವತ್ತು ಪಾಸಿಟಿವಿಟಿ ಅನ್ನು ಕಂಡುಕೊಂಡಿದೆ. ಇವತ್ತು ಕೂಡ 23,000 ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದೆ. ಇವತ್ತು ಇನ್ನು ಬಂದಿಲ್ವಾ ನಿಮಗೆ? ಓಕೆ. ಇವತ್ತು ಎಲ್ಲಿದೆ? 23,558 ಜನ ಪಾಸಿಟಿವ್ ಆಗಿದ್ದಾರೆ. ಅದು ಬೆಂಗಳೂರಿನಲ್ಲಿ 13,640 ಪಾಸಿಟಿವಿಟಿ ಇನ್ ಬೆಂಗಳೂರು ಹ್ಯಾಸ್ ಬೀನ್ ಮೋರ್ ದೆನ್ 15.47%, 15.47%. ಒಟ್ಟು ಸಾವುಗಳು ರಾಜ್ಯದಲ್ಲಿ 116 ಆಗಿದೆ, ಬೆಂಗಳೂರಿನಲ್ಲಿ ಮಾತ್ರ 70 ಆಗಿದೆ. ಕೇಸ್ ಫೆಟಾಲಿಟಿ ರೇಟ್, ಸಾವಿನ ಪ್ರಮಾಣ 0.49%, 0.49% ಆಗಿದೆ. ಐಸಿಯುಅಲ್ಲಿ ಒಟ್ಟು ಇರುವಂಥವರು 904, ಬೆಂಗಳೂರಿನಲ್ಲಿ ಮಾತ್ರ 200 ಜನ ಇದ್ದಾರೆ. ಇವತ್ತು ಇನ್ನು ಆರುನೂರ ನಲವತ್ತು ಬೆಂಗಳೂರು ಮೃತರು 116 ಜನ. ಇವತ್ತು ಬಹಳ ವಿಶೇಷವಾಗಿ ಸಾವಿನ ಪ್ರಮಾಣ ಬಹಳ ಗಾಬರಿ ಆಗುವಂಥದ್ದಾಗಲಿ ಆತಂಕ ಪಡುವಂಥದ್ದು ಇನ್ನೂ ಕೂಡ ನಮಗೆ ಬಂದಿಲ್ಲ. ಆದರೆ ಮೊದಲನೇ ಅಲೆಯಲ್ಲಿ ಬಂದಂತಹ ರೂಪಾಂತರವಾಗಿದ್ದಂತಹ ಅಂದರೆ ಮೊದಲ ವೈರಾಣುಗು, ಎರಡನೇ ಅಲೆಯಲ್ಲಿ ಬಂದಂತಹ ರೂಪಾಂತರಗೊಂಡಿರತಕ್ಕಂಥ ವೈರಾಣುಗು ವ್ಯತ್ಯಾಸ ಖಂಡಿತವಾಗಿಯೂ ಇದೆ. ಇದು ಡಿಫ್ರೆಂಟ್ ಸ್ಟ್ರೈನ್ ಆಗಿದೆ. ಇದರ ಸ್ವಭಾವಗಳು ಹಲವು ಬಗೆಯಲ್ಲಿದೆ. ಆದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇದರ ಸಂಪೂರ್ಣವಾದಂತಹ ಅಧ್ಯಯನ ಇನ್ನೂ ವಿಶ್ವದಲ್ಲಿ ನಡೀತಾ ಇದೆ. ಅನೇಕ ರೂಪಾಂತರಗೊಂಡಿರತಕ್ಕಂತಹ ಅಂದರೆ ನಂಬರ್ ಆಫ್ ಮ್ಯೂಟೇಷನ್ಸ್ ಆಗುತ್ತೆ. ಇದರ ಸ್ವಭಾವವನ್ನು ನಾವಿನ್ನೂ ಕೂಡ ಅರ್ಥ ಮಾಡಿಕೊಳ್ಳೋದು ನಮಗೂ ಕೂಡ ಸವಾಲಾಗಿರುತ್ತೆ. ಆದರೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ನಮ್ಮ ಜನರಿಗೆ ನಾನು ತಿಳಿಸುವಂಥದ್ದು, ಶೇಕಡಾ 0.47 to 0.49% ಇರೋದ್ರಿಂದ, 4-5% ಇರೋದ್ರಿಂದ ಜನರು ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಬಹುಶಃ ಕೆಲವು ಸಾವುಗಳನ್ನು ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ಗಳನ್ನು ತೋರಿಸಿರೋದಿರ್ಬೋದು, ಅಥವಾ ಸಾವನ್ನು ನೀವು ಪರದೆ ಮೇಲೆ ನೋಡಿ ಪಾಸಿಟಿವ್ ಬಂದ ಕೂಡಲೇ ನಮಗೂ ಕೂಡ ಸಾವಿನ ಆತಂಕ ಇದೆ ಅನ್ನುವಂತಹ ಮಟ್ಟಿಗೆ ಇವತ್ತು ವಿಚಾರ ಮಾಡಿದ್ದಾರೆ. ಎಲ್ಲಿ ತನಕ ಇದು ಹೋಗಿದೆ ಅಂದರೆ ಪಾಸಿಟಿವ್ ನೋಡಿ ಕೂಡಲೇ ಆಸ್ಪತ್ರೆ ಬೆಡ್ಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಖಂಡಿತವಾಗಿಯೂ ಕೂಡ ಅವಶ್ಯಕತೆ ಇಲ್ಲ. 95% ಜನರಿಗೆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ಯಾರಿಗೂ ಕೂಡ ಹಾಸ್ಪಿಟಲ್ನ ಅವಶ್ಯಕತೆ ಇಲ್ಲ.